ಎಲ್ರಿಗೂ ನಮಸ್ಕಾರ. ತುಂಬಾ ಹೆಮ್ಮೆ ಪಡುವ ವಿಷಯ ಏನಂದ್ರೆ, ಎರಡನೇ ಲಾಕ್ಡೌನ್ ನಂತರ ಏನೊಂದು ತಿಂಗಳಲ್ಲಿ ಈಗ ನಮ್ಮ ಸಿನಿಮಾಗಳು ರಿಲೀಸ್ ಆಗ್ತಾ ಬಂತು. ಆ ಸಿನಿಮಾಗಳು ಒಳ್ಳೆ ಓಪನಿಂಗ್ ತಗೊಂಡು ಒಳ್ಳೊಳ್ಳೆ ಕಲೆಕ್ಷನ್ ನೋಡ್ತಾ, ಅದೇ ರೀತಿ ಇವತ್ತಿನ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಬಜರಂಗಿ 2 29ನೇ ತಾರೀಕು ತೆರೆ ಕಾಣ್ತಿದೆ. ಈ ಸಿನಿಮಾನು ಶುರುವಾಗಿದೆ 2019ರಲ್ಲಿ ಲಾಕ್ಡೌನ್ಗಾಗಿ ಮುಂದೆ ಶಿಫ್ಟ್ ಆಯಿತು. ಸೊ ನಮ್ಮ ಎಡಿಟಿಂಗ್ ರೂಮಲ್ಲೇ ಎಡಿಟಿಂಗ್ ನಡಿಬೇಕಾದ್ರೆ ಮೊದಲನೇ ಲಾಕ್ಡೌನಿಂದ ಎರಡನೇ ಲಾಕ್ಡೌನ್ ಮುಗಿದ ಒಂದು 3 ತಿಂಗಳಂದರೂ ಕೆಲಸ ನಡೀತಾನೆ ಇತ್ತು. ಆವಾಗಿಂದನೂ ಕೆಲವಾರು ಕ್ಲಿಪ್ಪಿಂಗ್ಸು ಸಿನಿಮಾ ನೋಡ್ತಾನೆ ಬರ್ತದೆ, ತುಂಬ ಅದ್ಭುತವಾಗಿ ಕಾಣ್ತಿತ್ತು. ನನ್ನ ಮುಂದೆ ಕೂತಿರುವಂಥ ನಮ್ಮ ಕಲಾವಿದರಾದ ಶ್ರುತಿ ಮೇಡಮ್ ಇರ್ಬೋದು, ಅಫ್ಕೋರ್ಸ್ ಶಿವಣ್ಣ ಇದ್ದೇ ಇದ್ದಾರೆ, ನನಗೆ ಭಾವನಾ ಎಲ್ಲರೂ ಅದ್ಭುತವಾಗಿ ಕಾಣ್ತಾ ಇದ್ದಾರೆ, ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದರು. ಒಳ್ಳೆ ಪ್ರೊಡಕ್ಷನ್ ಕ್ವಾಲಿಟಿ, ಥ್ಯಾಂಕ್ಸ್ ಟು ಜಯಣ್ಣ ಭೋಗಣ್ಣ ಅವರು ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಮಾಡಿದ್ದರು. ಸೊ ಹಾಗಾಗಿ ಸಿನಿಮಾ ಇನ್ನೇನು 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಶಿಂಗ್ ಶಿವಣ್ಣ ಆಲ್ ದ ಬೆಸ್ಟ್, ಆ್ಯಂಡ್ ದಿ ಡೈರೆಕ್ಟರ್ ಹರ್ಷ, ನಮ್ಮ ಜಯಣ್ಣ ಭೋಗಣ್ಣ, ಹಾಗೂ ಈ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ಗಳಾದ ಹರ್ಷ ಸ್ವಾಮಿ, ಇದರ ಎಡಿಟರ್ ದೀಪು, ಅಬೌವ್ ಆಲ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ, ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ದೊಡ್ಡ ಸಕ್ಸಸ್. ಥ್ಯಾಂಕ್ ಯು ಸರ್. ಆಗ ಒಂದು ಪ್ರಶ್ನೆ ಕೇಳಬೇಕು, ಶಿವಣ್ಣ ಅವರು ನೂರಾರು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಒಂದಷ್ಟು ಇಂಟರ್ವ್ಯೂಸ್ಗಳಲ್ಲಿ ನಾವು ಕೇಳಿದ್ದೀವಿ ಶಿವಣ್ಣ ಅವರ ದೊಡ್ಡ ಫ್ಯಾನ್ ನಾನು ಅಂತ ನೀವು ಹೇಳ್ತೀರಾ, ಹಾಗಾಗಿ ಶಿವಣ್ಣ ಅವರ ಯಾವ ಲುಕ್ ನಿಮಗೆ ಬಹಳ ಇಷ್ಟ ಆಗುತ್ತೆ? ಅವ್ರ ಗೆಟಪ್ ಅಂತ ಬಂದಾಗ ಎನರ್ಜಿ ಬಗ್ಗೆ ಮಾತೇ ಇಲ್ಲ ಬಿಡಿ. ಫ್ಯಾನ್ ಆದ್ರೆ ನೀವು ಮಾಡೋ ಲುಕ್ ಎಲ್ಲ ಸೂಪರ್ ಆಗಿರುತ್ತೆ. ಮರೆಯಲಾಗ್ದಿರೋ ಗೆಟಪ್ ಅಂದ್ರೆ ಚೂಸ್ ಮಾಡೋಕೆ ಕಷ್ಟ ಆಗುತ್ತೆ. ನನಗೆ ಮನಮೆಚ್ಚಿದ ಹುಡುಗಿ ಕ್ಯಾರೆಕ್ಟರ್ ತುಂಬ ಇಷ್ಟ, ಅದಾದ್ಮೇಲೆ ಜನ್ಮದ ಜೋಡಿ ಕ್ಯಾರೆಕ್ಟರ್ ತುಂಬ ಇಷ್ಟ, ಕುರುಬನ ರಾಣಿ ಕ್ಯಾರೆಕ್ಟರ್ ತುಂಬ ಇಷ್ಟ. ನಮ್ಮ ಶಿವಣ್ಣ ಹಳ್ಳಿ ಗೇಟಪ್ ಅಲ್ಲಿ ಬಂದ್ರೆ ಕಾಣೋ ಲುಕ್ಕೆ ಸೂಪರ್ ಆಗಿರುತ್ತೆ. ಅಪ್ಪು ಅವರಿಗೆ ಶಿವಣ್ಣ ಅವರು ಹಾಗೆ ಕಾಣಿಸಿದ್ರೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಶಿವಣ್ಣ ಅವರು ವೇದಿಕೆ ಮೇಲೆ ಬರೋವರೆಗೂ ನೀವು ವೇದಿಕೆ ಮೇಲೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ತಿರ್ಗಾ ಮೂರು ಜನ ಕಳಿಸ್ತೀವಿ, ಅವ್ರ ಮೈಂಡ್ ರೀಡಿಂಗ್ ಮಾಡಕ್ಕೆ ಶುರು ಮಾಡಿದ್ರು. ಬಟ್ ಅಪ್ಪು ಸರ್ ಪ್ಲೀಸ್, ನನ್ನ ರಿಕ್ವೆಸ್ಟ್, ಐ ವಾಂಟ್ ಯು ಟು ಸ್ಟೇ. ಶೋರ್ ಶೋರ್. ಯಾಕಂದ್ರೆ